ಇಂದು ಕೊಪ್ಪಳದಲ್ಲಿ ಕರ್ನಾಟಕ ಸಮತ ಸೈನಿಕ ದಳ ವತಿಯಿಂದ ಸಭೆ ಭಾರತ ರತ್ನ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವ ಮತ್ತು ಮೀಸಲಾತಿ ಜಾಗೃತಿ ದಿನ ಹಾಗೂ ಬುದ್ಧ ಪೂರ್ಣಿಮಾ ಕಾರ್ಮಿಕರ ದಿನಾಚರಣೆ ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಚನ್ನಕೃಷ್ಣಪ್ಪ ಮತ್ತು ಡಾಕ್ಟರ್ ಕಲ್ಯಾಣ ಸಿರಿಬಿಂತೆಜಿ ವಿಶ್ವ ಮೈತ್ರಿ ಬುದ್ಧ ವಿಹಾರ ಇವರ ನೇತೃತ್ವದಲ್ಲಿ ಕೊಪ್ಪಳದ ಕನ್ನಡ ಸಾಹಿತ್ಯ ಭವನದಲ್ಲಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಹಾಗೂ ಬುದ್ಧ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಪುಷ್ಪಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಚನ್ನಕೃಷ್ಣಪ್ಪ ಮತ್ತು ಡಾಕ್ಟರ್ ಕಲ್ಯಾಣ ಸಿರಿ ಬಿಂತಿಜೆ ಮಾತನಾಡಿ ದೀನ ದಲಿತ ಬಗ್ಗೆ ಸರ್ಕಾರ ಸರಿಯಾಗಿ ಧೋರಣೆ ಮಾಡ್ತಾ ಇಲ್ಲ, ಈ ವರ್ಷ ಬರಬೇಕಾಗಿದ್ದ ಸೌಲಭ್ಯ ಸರಿಯಾಗಿ ಕೊಡ್ತಾ ಇಲ್ಲ, ನಮ್ಮ ರಾಜ್ಯ ಸರ್ಕಾರ ಇವತ್ತು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ, ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ನಾವು ದಲಿತರು ಎಂದು ಹೇಳಿ ಪ್ರಮಾಣ ಪತ್ರ ಪಡೆಯುವ ಮೂಲಕ ಮಾಡ್ತಾ ಇದ್ದಾರೆ, ಇಂಥವರನ್ನು ಕಾನೂನು ಪ್ರಕಾರ ಇವರಿಗೆ ಶಿಕ್ಷೆಯನ್ನು ನೀಡಬೇಕು ಎಂದು ರಾಜ್ಯ ಅಧ್ಯಕ್ಷರು ದಲಿತರ ಮೇಲೆ ಅನ್ಯಾಯ ಆಗುವುದನ್ನು ಸರ್ಕಾರ ತಡೆಗಟ್ಟಬೇಕು ಹೇಳಿದರು. ಸರ್ಕಾರದಲ್ಲಿ ಇವತ್ತು ಅನೇಕ ರೀತಿ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಅನ್ಯಾಯವಾಗಿದೆ, ಇದನ್ನು ಸರಿಪಡಿಸಬೇಕು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾಧ್ಯಕ್ಷರು ಜೆ ಶಂಕರ್, ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ ಜಿಲ್ಲಾಧ್ಯಕ್ಷರು ಅರ್ಜುನ್ ಗಂಡವಗೌಡ್, ಬೆಳಗಾವಿ ವಿಭಾಗೀಯ ಅಧ್ಯಕ್ಷರು ಗಣೇಶ್ ಸಿಂಗನವರ್, ರಾಮಚಂದ್ರ ಆರ್ ಮೇಲ್ಮನಿ, ಬಸವರಾಜ್ ತಳವಾರ, ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಹೆಬ್ಬಾಳ್, ಸಂಜಯ್ ಪವಾರ, ಪ್ರಧಾನ ಕಾರ್ಯದರ್ಶಿ ಶಿವಾಜಿ ಎನ್ ಬಾಲೇಶಗೌಡ, ಮಹಿಳಾ ಅಧ್ಯಕ್ಷರು ಜಯಶ್ರೀ ಕುಂಟೆ, ದಯಾನಂದ್ ಪವಾರ, ಬೆಳಗಾವಿ ನಗರ ಅಧ್ಯಕ್ಷರು ಬೆಳಗಾವಿ ಸಿಟಿ ಅಧ್ಯಕ್ಷರು ಮೈನುದ್ದೀನ್ ಎನ್ಕಾನ್, ಶ್ರೀ ಲಕ್ಷ್ಮಣ ಚಂದ್ರಪ್ಪ ಬಕ್ಕಾಯಿ, ಶ್ರೀಮತಿ ಕಮಲಮ್ಮ, ರಾಜ್ಯ ಅಧ್ಯಕ್ಷರು ಮಹಿಳಾ ಘಟಕ ಬೆಂಗಳೂರು, ಅನೇಕ ದಲಿತ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ದಲಿತರ ವಿರೋಧಿ ಸರ್ಕಾರಗಳು ಅಂತೇಳಿ ಪದೇ ಪದೇ ಸಾಬೀತು ಮಾಡ್ತವೆ. ಉದಾಹರಣೆಗೆ ಒಬ್ಬ ದಲಿತನ ಕೈಯಲ್ಲಿ ಅರ್ಧೋಗಿರೋ ಚಡ್ಡಿ ಓಡಿಸ್ತಾರೆ, ಯಾಕೆ ಇವರು ಪಾರ್ಟಿನಲ್ಲಿ ಯಾರು ಸಂಘ ಪರಿವಾರದವ್ರು ಇರಲಿಲ್ಲ, ನಳಿನ್ ಕುಮಾರ್ ಕಟೀಲ್ ಅವರ ಹೋಗಲಿ ಅಲ್ವಾ, ಅದು ಬಿಟ್ಟು 40% ಅವರು ಇಲ್ಲ, ಅವರ ನರೇಂದ್ರ ಮೋದಿ ಕೈಯಲ್ಲಿ ಓರಿಸ್ಲಿ, ತೇಜಸ್ವಿ ಸೂರ್ಯ ಕೈಯಲ್ಲಿ ಓರಿಸ್ಲಿ, ಇಲ್ಲ ಜೆ ಪಿ ನಡ್ಡಾ ಅವ್ರ ಕೈಯಲ್ಲಿ ಓರಿಸ್ಲಿ, ಇಲ್ಲ ಅಮಿತ್ ಶಾ ಕೈಯಲ್ಲಿ ಓರಿಸ್ಲಿ, ಇಲ್ಲ ರಾಜ್ಯ ಸರ್ಕಾರದಲ್ಲಿದ್ದರೆ ಮುಖ್ಯಮಂತ್ರಿಗಳ ತಲೆ ಮೇಲೆ ಅರ್ಧೋಗಿರೋ ಚಡ್ಡಿ ಓರಿಸ್ಲಿ, ಯಡಿಯೂರಪ್ಪ ಅವ್ರ ಕೈಯಲ್ಲಿ ಓರಿಸ್ಲಿ, ಅದು ಒಬ್ಬ ದಲಿತನೇ ಬೇಕಾಗಿತ್ತ, ಆ ದಲಿತನೇ ಬೇಕಾಗಿತ್ತ. ಬಸಲಿಂಗಪ್ಪ ಅವರು ಹೊಲ ಓರೋ ಪದ್ಧತಿಯನ್ನು ನಿಷೇಧ ಮಾಡಿದ್ರು, ಆದರೆ ಈಗ ನೋಡಿದ್ರೆ ದಲಿತರ ಕೈಯಲ್ಲಿ ಚಡ್ಡಿ ಓಡಿಸಿದ್ದಾರೆ. ಇದಕ್ಕಿಂತ ಒಂದು ನಾಚಿಕೆ ಕೇಳಿನ ವಿಚಾರ ಇನ್ನೊಂದಿಲ್ಲ. ದಲಿತರನ್ನು ಯಾವ ರೀತಿ ಬಳಸ್ಕೊತಾ ಇದ್ದಾರೆ ಅಂತೇಳ್ಬಿಟ್ಟು ಹೇಳಿ ಇಡೀ ಸಮಸ್ತ ದಲಿತರು ತಲೆ ತಗ್ಗಿಸುವಂತೆ ಮಾಡಿದ್ದಾರೆ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾರಾಯಣ ಸ್ವಾಮಿ ಅವರಿಗೆ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಜೀತ ಬಿಟ್ಬಿಡಿ, ನೀವು ನಿಜವಾದ ಅಂಬೇಡ್ಕರ್ವಾದಿಯಾಗಿ ಈ ಪಾರ್ಟಿ ಜೀತನ ಬಿಟ್ಬಿಡಿ, ಈ ಇಡೀ ಸಮುದಾಯಕ್ಕೆ ಅಪಮಾನ ಮಾಡಬೇಡಿ ಅನ್ನೋಂಥ ಮಾತನ್ನು ನಾನು ಇನ್ನೊಂದು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷದ ಬಜೆಟಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಮಾನ್ಯ ಮಂಡಿಸಿದಂಥ ಬಜೆಟಲ್ಲಿ ನಮಗೆ ಈ ವರ್ಷ 44,000 ಕೋಟಿ ಕೊಡಬೇಕಾಗಿತ್ತು. ಇದು ನಮ್ಮ ಸಂವಿಧಾನಿಕವಾಗಿರ್ತಕ್ಕಂಥ ಹಕ್ಕು, ಆದರೆ ಬೊಮ್ಮಾಯಿ ಅವರು 28,000 ಕೋಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಎಷ್ಟು 18,000 ಕೋಟಿ ನಮಗೆ ಕೊಡದೆ ವಂಚಿಸಿದ್ದಾರೆ ರಾಜ್ಯ ಸರ್ಕಾರ. ಜೊತೆಗೆ ಆ ಒಂದು 28,000 ಕೋಟಿಯನ್ನು 33 ಇಲಾಖೆಗೆ ಹಂಚಿದ್ದಾರೆ. ಯಾವ ಇಲಾಖೆಯಲ್ಲೂ ಕೂಡ ನಮಗೆ ಏನು ಸೌಲಭ್ಯ ಸಿಗಲ್ಲ ಸಮಾಜ ಕಲ್ಯಾಣ ಬಿಟ್ಟರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 5, 6, 8 ನಿಗಮಗಳಿದ್ದಾವೆ, ಆ ನಿಗಮಗಳಿಗೆ ಹಣನೇ ಕೊಟ್ಟಿಲ್ಲ. ಕೊಟ್ಟಿದ್ದಾರೆ ನಮಗೆ. ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಮ್ಗೆ 1,000 ಕೋಟಿ ಕೊಡಬೇಕು, ವಾಲ್ಮೀಕಿ ಅಭಿವೃದ್ಧಿ ನಿಮ್ಗೆ 1,000 ಕೋಟಿ ಕೊಡಬೇಕು, ಭೋವಿ ಅಭಿವೃದ್ಧಿ ನಿಮ್ಗೆ 1,000 ಕೋಟಿ ಕೊಡಬೇಕು, ಅಲೆಮಾರಿ ಅರೆ ಅಲೆಮಾರಿಗಳಿಗೆ 1,000 ಕೋಟಿ ಕೊಡಬೇಕು. ಯಾರು ದುಡ್ಡು, ಯಾರಪ್ಪನ ದುಡ್ಡು? ಇದು ಸಾಂವಿಧಾನಿಕವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕು, ಇದನ್ನು ರಾಜ್ಯ ಸರ್ಕಾರ ಕಸ್ಕೋತಾ ಇದೆ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು 7D ಕೂಡಲೇ ರದ್ದುಪಡಿಸಿ ಎಸ್ ಸಿ ಬಿ ಟಿ ಎಸ್ ಪಿ ಕಾನೂನಲ್ಲಿರ್ತಕ್ಕಂಥ 7D ಕಲಮನ್ನು ತಕ್ಷಣ ರದ್ದುಗೊಳಿಸಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಅಷ್ಟು ಹಣವನ್ನು ಸಿಂಗಲ್ ವಿಂಡೋ ಮೂಲಕ ನಮ್ಮ ಸಮುದಾಯಕ್ಕೆ, ಸಮಾಜ ಕಲ್ಯಾಣ ಮೂಲಕ ನಮಗೆ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಾರ ನಮ್ಮನ್ನು ಶಿಕ್ಷಣದಿಂದ ವಂಚಿತರನ್ನ ಮಾಡೋದಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ NEPಯನ್ನು ತಂದಿದ್ದಾರೆ. ಇದರಿಂದ ನಮ್ಮ ಸಮುದಾಯವನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡೋದಕ್ಕೆ ಈ ನೀತಿಯನ್ನು ತಂದಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಮೊದಲನೇ ಮೊದಲು
ಈ ಎನ್ ಇ ಪಿಯನ್ನು ಜಾರಿಗೆ ತಂದು ಕೊಡಿಸ್ಬಿಟ್ಟಿದೆ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡಲೇ ವಾಪಸ್ ಪಡಿಬೇಕು ಸರ್ ರಾಜ್ಯ ಸರ್ಕಾರ. ಜೊತೆಗೆ ಅನಾವಶ್ಯಕವಾಗಿ ಪಠ್ಯ ಪರಿಷ್ಕರಣಾ ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು ಈ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಮತ್ತು ನಮ್ಮ ಶಿಕ್ಷಣದಿಂದಾಗಿ ನಮ್ಮ ಏನು ಇತಿಹಾಸ ಉರುಸಿದರಲ್ಲ ಅವರನ್ನು ಅವರ ಪಾಠಗಳನ್ನು ತೆಗೆದು ಅವರಿಗೆ ಅವಮಾನ ಮಾಡಬೇಕು. ದೇಶದ್ರೋಹಿಗಳನ್ನು ಆ ಪಾಠಗಳಲ್ಲಿ ಸೇರಿಸಿ ಇಡೀ ಮಕ್ಕಳನ್ನು ದೇಶದ್ರೋಹಿಗಳನ್ನಾಗಿ ರೂಪಿಸೋದಕ್ಕಾಗಿ ಇದು ನಡೆಸಿರ್ತಕ್ಕಂಥ ರಾಜ್ಯ ಸರ್ಕಾರದ ಹುನ್ನಾರ. ಇದನ್ನು ಕೂಡ ನಾನು ತೀವ್ರವಾಗಿ ಖಂಡಿಸ್ತೇನೆ. ಸಮಸ್ತ ಸ್ವಾತಂತ್ರ್ಯ ಶಿಕ್ಷಣದಿಂದ ವಂಚಿತರನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಹೆಣ್ಣಿರ್ತಕ್ಕಂಥ ಒಂದು ಇದು ಒಂದು ಹುನ್ನಾರ. ಇದನ್ನು ಕೂಡಲೇ ಈ ಪರಿಷ್ಕರಣ ಸಮಿತಿಯನ್ನು ಅವರು ಕೊಟ್ಟಿರ್ತಕ್ಕಂಥ ಶಿಫಾರಸನ್ನು ರದ್ದು ಮಾಡಿ ಮೊದಲು ಇದ್ದಂಥ ಶಿಕ್ಷಣ ಪಠ್ಯ ವಿಷಯಗಳನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿ ರಾಷ್ಟ್ರೀಯ ವಿದ್ಯಾಲಯಗಳು ಅಂತಿದ್ದಾವೆ, ಅದರಲ್ಲಿ ಮೀಸಲಾತಿ ಇತ್ತು, ಜೊತೆಗೆ ಅದರಲ್ಲಿ ಕೋಟಾ ಇತ್ತು, ಎಮ್ ಎಲ್ ಎ ಎಂ ಪಿ ಕೋಟಾ ಇತ್ತು, ಅದನ್ನು ಕೂಡ ಯಾರನ್ನೂ ಕೇಳದೆ ತೆಗೆದುಬಿಟ್ಟಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೀಸಲಾತಿಯನ್ನು ತೆಗಿತಾ ಇದ್ದಾರೆ. ಇದು ನಮ್ಮನ್ನು ಎಲ್ಲ ಸಮಸ್ತರ ನೋಡಿ, ಈ 5 ವರ್ಷಗಳಲ್ಲಿ ಒಂದೇ ಒಂದು ಉದ್ಯೋಗವನ್ನು ನೀಡಲಿಲ್ಲ, ಒಂದು ರಿಕ್ರೂಟ್ಮೆಂಟ್ ಮಾಡಲಿಲ್ಲ. ಈ ಮಾಡಿದಂಥ ಹಗರಣಗಳನ್ನು ಮಾಡಿದರೆ ಯಾರು? ಬಿ ಜೆ ಪಿ ಸರ್ಕಾರದವರೇ ಈ ಪಿ ಎಸ್ ಐ ಹಗರಣವನ್ನು ಮಾಡಿರ್ತಕ್ಕಂಥದ್ದು. ಕೂಡಲೇ ಇದನ್ನು ವಾಪಸ್ ತಗೊಂಡು ಮರುಪರೀಕ್ಷೆ ಮಾಡಲಿ. ಪರೀಕ್ಷೆ ಮಾಡೋಂಥವನು ಬರೆಯಂಥವನು ತಕ್ಕತ್ತಿದ್ರೆ ಎಷ್ಟು ಸತಿ ಬರೆಸರೂ ಬರೀತಾನೆ ಅವನು, ಇಲ್ಲ ದುಡ್ಡು ಕೊಟ್ಟು ಹಾಕಿದರೆ ಅವ್ರು ಬೇಡ ಅಂತ ಹೇಳ್ತಾರೆ. ಯಾಕೆಂದರೆ ಪರೀಕ್ಷೆ ಎದುರಿಸೋದೇನು ಅದು ಪರವಾಗಿಲ್ಲ, ಯಾರು ಬುದ್ಧಿವಂತರಿದ್ದಾರೆ ಅವ್ರು ಪರೀಕ್ಷೆನ ಎದುರಿಸಿ ಮತ್ತೆ ಪದೇ ಪದೇ ಮಾಡಿದ್ರು ಕೂಡ ಪದೇ ಪದೇ ಪಾಸ್ ಆಗ್ತಾರೆ. ಅದರಲ್ಲಿ ಅಂಜಿಕೆ ಯಾಕೆ? ಈ ಹಗರಣವನ್ನು ಕೂಡಲೇ ತನಿಖೆಗೆ ಒಳಪಡಿಸಿ, ಈಗಾಗಲೇ ಒಂದು 10 ಜನ ಜೈಲಲ್ಲಿದ್ದಾರೆ, ಮತ್ತಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಅವರ ಸಂಬಂಧಿಗಳು ಇದ್ದಾರೆ, ಅವರನ್ನು ಕೂಡಲೇ ತನಿಖೆಗೊಳಪಡಿಸಿ ಜೈಲುಗಟ್ಟಂಥ ಕೆಲಸವನ್ನು ಮತ್ತೆ ಮರುಪರೀಕ್ಷೆಯನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ.